ನೋಡಿ ಅದಾನಿಂಗ ಎದ್ಕೈಂದ್ರಲ್ಲ ಬಿಗ್ ಬಾಸ್ ಹಾಡೆಲ್ಲ ಹಾಕ್ಬಿಟ್ಟ ಸಮಯ ಬೆಳಗ್ಗೆ 9:50. ಸಾಯಿತ್ರತ್ತಿಗೆ ವಿಮಲತಿಗೆ ಕತೆ ಹೊಡಿತಾ ಇದ್ದ. ಸಾಯಿತ್ರತ್ತಿಗೆ ಇವತ್ತು ಯಾವ ವಾರವೇ? ಗುರುವಾರವೇ ಇವತ್ತು. ಅಯ್ಯೋ ಹೌದನೇ, ಮ್ಯಾಲ್ಮಲ್ ಶ್ರಾದ್ದ ಆಗಿತ್ತೆ ಇವತ್ತು, ಹೋಪಲ್ಲೇ ಆಗ್ತಿಲ್ಲೇ. ಆಗ್ಲಿ ತಗ ಅವ್ರ ಮನೇಲಿ 2 ಜನ ಸೊಸೆಯಕ್ಕ ಇದ್ಬೇಕಲ್ಲೇ. ಹೋ ಹೌದೇ, 4 ಕೈ ಆತು ತಗ ಶ್ರಾದ್ದ ಸೌರ್ಸಲೆ. ಹಾ ಮಾಡ್ಕೆತ ತಗಳೆವು. ಬಿಗ್ ಬಾಸ್ ಇವತ್ತಿನ ಟಾಸ್ಕು ಚಾಲಿ ಸುಲಿದು ಅಂಗಳ ಸಾರಿಸಿ ರಂಗೋಲಿ ಹಾಕೋದು. ಯಾರು ರಂಗೋಲಿ ಚಲೋ ಹಾಕಿ ಹೆಚ್ಚಿಗೆ ಅಡಿಕೆ ಸುಲಿತುವ ಅವು ಸೇಫ್ ಆಗ್ತ. ಇನ್ನೂ ಇಬ್ಬರು ಎಲಿಮಿನೇಷನ್ ರೌಂಡಿಗೆ ಬತ್ತ. ಆ ನೋಡೆ ಸಾಯಿತ್ರಿ, ಈ ಸರಿಯ ಕ್ಷಣ ಮಾತ್ರದಲ್ಲಿ ಚಾಲಿ ಸುಲಿದು ರಂಗೋಲಿ ಬಿಡಿಸಿ ಆನೆ ಫಸ್ಟ್ ಬತ್ತಿ ನೋಡ್ಕೊತಾರೆ. ಹೌದೇ ಅಂಗವಿ, ಈ ಸರಿ ಅಂಗವೇ ಗೆಲ್ಲೋ ಹೋಳಿ. ಆ ಸ್ವಾತಿನಿಗವ ಮನೆಗೆ ಕಳ್ಸ ಸಾಮಾನ್ಯ ಸೊಕ್ಕಲ್ಲ ಹೇಳಿ ಹಂಗೆಲ್ಲ ಹೇಳಾರ್ದೆ ವಿಮಲತಿಗೆ ಅಲ್ಲಿ. ಆದ್ರೂ ಆಗ್ಲಿ ತಗ, ಅಯ್ಯೋ ಚಾಲಿ ಸುಲಿದು ಸೊಂಟೆಲ್ಲ ಬಾತೋತೆ, ರೂಢಿ ತಪ್ಪಿಯೋಯ್ದಲೆ. ನಾನಂತೂ ಈಗೆಲ್ಲೂ ಚಾಲಿ ಸುಲಿಯಲು ಹೋಗ್ತಿಲ್ಲ, ರೂಢಿ ತಪ್ಪಿಯೋಗಿ ಬೇಡ ಏನು ಪರಿಸ್ಥಿತಿ ಇವತ್ತು. ನಾನು ಕಾಲೇಜ್ ರಜೆ ಇದ್ದಾಗೆಲ್ಲ ಹೋಗ್ತಿದ್ದೆ, ಹಾಗಾಗಿ ಸ್ವಲ್ಪ ಬತ್ತು ಅಷ್ಟೇ. ಹೌದಾ, ನೀವು ಹುಷಾರಿದ್ದೆ ತಗಳೆ, ಕಲ್ತುಗಳು ಓದಲ್ಲ ಬೇಕಾಗ್ತೋಳಿ. ಬಿಗ್ ಬಾಸ್ ಇವತ್ತಿನ ಟಾಸ್ಕಲ್ಲಿ ಗೆದ್ದವು ಸ್ವಾತಿ. ಅಭಿನಂದನೆಗಳು. ಥ್ಯಾಂಕ್ ಯು. ಉಯ್ಯ ನಾನು ಚಲೋ ರಂಗೋಲಿ ಹಾಕಿದಿದ್ನೆ. 16 ಅಕ್ಕಿದು ಆ ಗಿಣಿ ಬತ್ತಲೆ ಕೆಂಪು ಹಸಿರು ಬಣ್ಣ ತುಂಬಿ ಚಲೋ ಮಾಡಿದ್ದೆ, ಅದಕ್ಕೆ ಕೊಟ್ಟವಲೆ. ಆದರೆ ಆ ಕೂಸು 24/6 ಆ ಸರಪಳಿ ರಂಗೋಲಿ ಅಂತ ಸುಡ್ಗಡ ಹೆತ್ತೋಲೆ, 14 ಇದ್ದೋಲಿ ರಂಗೋಲಿ ಚಲೋ ಕಲ್ತ್ಕೊಂಡು ಹುಷಾರಿದ್ದು ಕೂಸೋಲೆ. ಹೌದೇ, ಆ ಹೇಳಿದ್ನೇ ಇಲ್ಲ ನಿನ್ನ ಹತ್ರ, ಆ ಕೂಸು ಹುಷಾರಿದ್ದೋಳಿ. ಆಗ್ಲಿತದ ಅಂತ ಮಾಡಲ್ ಬತ್ತು, ಸಣ್ಣ ಕೂಸು ಜಾರಿದ್ದು. ಬಾ ಹೆಂಗ ಉಣ್ಕಂಡು ಮನ್ಕೊಂಬಿಡೋಣ ಬಾ. ಹಾ ನಡಿ ಹೋಗೋಣ. ಅಲ್ಲೇ ನನಗೆ ಕರೆ ಹೇಳವು ಅಂದರೆ ನನಗಂತೂ ಆ ಊರು ನೋಡಿದೆ ಬೇಜಾರು ಬಂದು ತೋಳಿ. ಸುಮಾರು ದಿವಸ ಆತಲೆ ಹೆಂಗ ವಿತ್ಲ ಬದಿ ಬಂದುದ, ಎಂತ ಮಾಡ್ಕೊತಿದ್ರನೋ ಅಡಿಗೆ ಎಲ್ಲ ಎಂತ ಮಾಡಿದ್ರನೋ ಕಂತೋಳಿ. ಹೆಂಗ ಉಣ್ಕ ಒಬ್ಬನ ಕಬ್ಬ ಒಬ್ಬನ.